ರಮೇಶ್ ಜಾರಕಿಹೊಳಿ ಸಚಿವ ಸಂಪುಟ ಸೇರ್ಪಡೆಗೆ ಸರ್ಕಸ್ ಅನ್ನು ನಡೆಸುತ್ತಾ ಇದ್ದಾರೆ ಏನಾದರೂ ಮಾಡಿ ಈ ಬಾರಿ ಆದರೂ ನನಗೆ ಸಚಿವ ಸ್ಥಾನ ದಕ್ಕಿಸಿಕೊಳ್ಳಬೇಕು ಅಂತ ಹೇಳಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇರುವಂತ ರಮೇಶ್ ಜಾರಕಿಹೊಳಿ ವಿಧಾನ ಪರಿಷತ್ ಚುನಾವಣೆಯ ಸೋಲಿನ ಹೊಡೆತ ಇಲ್ಲಿ ಬೀಳುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಸೋ ಅಲ್ಲಿ ಜಾರಕಿಹೊಳಿ ಸಹೋದರ ಲಖನ್ ಜಾರಕಿಹೊಳಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದರು ಆ ಮೂಲಕ ಬಿಜೆಪಿ ಸೋಲನ್ನು ಅನುಭವಿಸಿತ್ತು सो इदे कारणक्कागि अवरिगे सचिव स्थान कई तप्पबहुदु अन्नुव अनुमानगळु चर्चेगळु ईग शुरुवागिदे सो एनादरु माडि संपुट सेरिकोळ्ळोदक्के जारकिहोळि सर्कस् अन्न माड्ता इद्रे अदक्के अवर विरोधिगळे कोक्केयन्न एडुत्तिद्दारे अन्नुव माहिति ईग लभ्यवाग्ता इदे बिजेपि अभ्यर्थि विरुद्ध लखन् गेलुविगे परोक्षवागि बेंबलवन्न रमेश जारकिहोळि कोट्टिद्रु अन्नुव गंभीरवादंत आरोपगळन्न ಬೆಳಗಾವಿಯ ಬಿಜೆಪಿ ನಾಯಕರೇ ಮಾಡಿದ್ರು ಈಗ ಅದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರುವಂತ ಜಾರಕಿಹೊಳಿಯ ವಿರೋಧಿ ಬಣ ಏನೇ ಮಾಡಿದ್ರು ಕೂಡ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಅವರಿಗೆ ಸಚಿವ ಸ್ಥಾನ ದಕ್ಕದಂತೆ ಒಂದಷ್ಟು ಪ್ಲಾನಿಂಗ್ ಅನ್ನು ಹೆಂಡಿದ್ದಾರೆ ಒಂದು ಕಡೆ ಕತ್ತಿ ಸವದಿ ಜೊಲ್ಲೆ ರಮೇಶ್ ಜಾರಕಿಹೊಳಿ ಸಚಿವರಾಗದಂತೆ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಾಯವನ್ನ ಹೇರಿದ್ದಾರೆ ಮಧುಸೂದನ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಮಧುಸೂದನ್ ರಮೇಶ್ ಜಾರಕಿಹೊಳಿಗೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಸೋ ಈ ಕಂಟಕದಿಂದ ಹೇಗೆ ಹೊರಗೆ ಬರ್ತಾರೆ ಜೊತೆಗೆ ಈಗ ವಿರೋಧಿ ಬಣ ಯಾವ ಹಂತದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದರೆ ಸಚಿವ ಪಟ್ಟ ಸಿಗಬಾರದು ಆ ಕಾರಣಕ್ಕೋಸ್ಕರ ಅದರ ಬಗ್ಗೆ ಮಾಹಿತಿ ಕೊಡ್ತಾದ್ರೆ ನೋಡಿ ನಾಗೇಂದ್ರ ಬಾಬು ಈಗ ಬೆಳಗಾವಿ ರಾಜಕಾರಣನೇ ಹಾಗೆ ಬೆಳಗಾವಿ ರಾಜಕಾರಣ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದಷ್ಟು ಸುಂಟರಗಾಳಿ ಬಿರುಗಾಳಿ ನೀವು ಏನಾದರೂ ಹೇಳಿ ಎಬ್ಬಿಸಿಬಿಡುತ್ತೆ ನೋಡಿ ರಾಜ್ಯದಲ್ಲಿ ಸಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಇತ್ತು ಜೆಡಿಎಸ್ ಕಾಂಗ್ರೆಸ್ದು ಪತನ ಮಾಡಿ ನೇರವಾಗಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ ರಮೇಶ್ ಜಾರಕಿಹೊಳಿ ಮುಂಚೂಣಿ ನಾಯಕರಲ್ಲಿ ಬಂದ್ರು ಎಲ್ಲರನ್ನು ಸೇರಿಸಿದ್ರು 17 ಮಂದಿ ರಾಜೀನಾಮೆ ಕೊಡಿಸಿದ್ರು ಏಕಾಏಕಿ ಸಮಿಶ್ರ ಸರ್ಕಾರ ಬಿದ್ದು ಹೋಯಿತು ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು ಈಗ ಅದು ಇತಿಹಾಸ ರಮೇಶ್ ಜಾರಕಿಹೊಳಿ ಮಾಧ್ಯಮದ ಮುಂದೆ ಹೇಳ್ತಾನೆ ಬರ್ತಾ ಇದ್ರು ಸಮಿಶ್ರ ಸರ್ಕಾರ ಪತನ ಆಗಕ್ಕೆ ನಾನೇ ಕಾರಣ ನಾನು ಮೊಟ್ಟಮೊದಲನೇದಾಗಿ ಕೆಲಸವನ್ನ ಆರಂಭ ಮಾಡಿದಂತವನು ಸಮಿಶ್ರ ಸರ್ಕಾರ ಪತನ ಆಗಲಿಕ್ಕೆ ಅನ್ನೋ ಒಂದು ಮಾತನ್ನ ಹೀಗಾಗಿ ಬೆಳಗಾವಿ ರಾಜಕಾರಣ ನೀವು ತಗೊಳ್ಳಿ ಇದಕ್ಕೆ ಇತಿಹಾಸನೇ ಇದೆ ಬೆಳಗಾವಿ ರಾಜಕಾರಣದಲ್ಲಿ ಒಂದು ಸಣ್ಣ ಕಿಚ್ಚು ಹೊತ್ತಿದ್ರೆ ನೇರವಾಗಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಸಂಚಲನ ಉಂಟಾಗುತ್ತೆ ಇದು ಇವತ್ತಿಗೂ ಕೂಡ ನಿಜ ಆಗ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೊಂದು ಕಿಚ್ಚು ಸಣ್ಣದಾಗಿ ಬೆಳಗಾವಿ ರಾಜಕಾರಣದಲ್ಲಿ ಹೊತ್ತುಕೊಂಡಿದೆ ನಾಗೇಂದ್ರ ಬಾಬು ನೋಡಿ ರಮೇಶ್ ಜಾರಕಿಹೊಳಿ ಮೊಟ್ಟ ಮೊದಲಿಗರಾಗಿ ಹೊರಗಡೆ ಬಂದು ಒಂದು ಟೀಮ್ ಅನ್ನು ಫಾರ್ಮ್ ಮಾಡಿ ಸಮಿಶ್ರ ಸರ್ಕಾರವನ್ನ ಏನು ಪತನ ಮಾಡಿದ್ರಲ್ಲ ಅದಾದ ಮೇಲೆ ಆ ಒಂದು ಸೇಡನ್ನ ತಿರಿಸ್ಕೊಳ್ಳಕ್ಕೆ ಒಂದಷ್ಟು ಬಿಜೆಪಿ ನಾಯಕರೇ ಒಂದಾಗಿದ್ದಾರಂತೆ ಬೆಳಗಾವಿ ರಾಜಕಾರಣದಲ್ಲಿ ಇತ್ತೀಚೆಗಷ್ಟೇ ನಡೆದಂತ 2021 ರ ಡಿಸೆಂಬರ್ನಲ್ಲಿ ವಿಧಾನ ಪರಿಷತ್ ಚುನಾವಣೆ ಅಖಾಡ ಏನಿತ್ತಲ್ಲ ಅದರಲ್ಲಿ ಬೆಳಗಾವಿ ವಿಧಾನ ಪರಿಷತ್ ಕ್ಷೇತ್ರದಿಂದ ಇಬ್ಬರು ಸದಸ್ಯರು ಆಯ್ಕೆ ಆಗಬಹುದಾಗಿತ್ತು ಕಾಂಗ್ರೆಸ್ ಒಬ್ಬ ಸದಸ್ಯರನ್ನ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಬಿಜೆಪಿ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಜಾರಕಿಹೊಳಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಲಖನ್ ಜಾರಕಿಹೊಳಿ ಅದೃಷ್ಟವಶಾತ್ ನೇರವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗೋದ್ರು ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕೌಟಗಿಮಠ್ ಸೋತೋದ್ರು ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಎಂ ಅಂದ್ರೆ ಮಹಂತೇಶ್ ಕೌಟಗಿಮಠ್ ಎಲ್ ಅಂದ್ರೆ ಲಖನ್ ಜಾರಕಿಹೊಳಿ ಸಿ ಅಂದ್ರೆ ಚಂದ್ರರಾಜ್ ಹಟ್ಟಿಹೊಳಿ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು ನಾಗೇಂದ್ರ ಬಾಬು ಈಗ ಯಾವಾಗ ಬಿಜೆಪಿ ಅಭ್ಯರ್ಥಿ ಸೋತು ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಪಕ್ಷೇತರ ಅಭ್ಯರ್ಥಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆದ್ರಲ್ಲ ಆ ಒಂದು ಸೇಡನ್ನ ಈಗ ತಿರ್ಸ್ಕೋಬೇಕು ಬಿಜೆಪಿಯ ವಿರುದ್ಧನೇ ರಮೇಶ್ ಜಾರಕಿಹೊಳಿ ಇದ್ರು ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬಾರದು ಅನ್ನೋ ಒಂದು ಟೀಮ್ ಬೆಳಗಾವಿಯಿಂದ ರೆಡಿಯಾಗಿದೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ ನಾಗೇಂದ್ರ ಬಾಬು ಥ್ಯಾಂಕ್ ಯು ಮಧುಸೂದನ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ